ನಮಸ್ತೆ ಸರ್, ನಾವು ಸುನೀಲ್ ಕುಮಾರ್ ಅಂತೇಳಿ. ಇಲ್ಲಿ ಎಸ್ ಎಂ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿರುವಂತಹ ಜಿಲ್ಲಾ ಜೈವಿಕ ಇಂಧನ ಸಂಶೋಧನೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದೀವಿ. ಇಂತಹ ಕೇಂದ್ರಗಳು ನಮ್ಮ ರಾಜ್ಯದ ಎಲ್ಲಾ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಕೇಂದ್ರಗಳಿದಾವೆ. ಸುಮಾರು 32 ಕೇಂದ್ರಗಳು ಈ ರೀತಿಯಾಗಿ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸಬೇಕು, ಜಾಗೃತಿ ಮೂಡಿಸಬೇಕು. ಜೈವಿಕ ಇಂಧನ ಅಂದ್ರೇನು, ಅದು ಯಾವ ರೀತಿ ಉತ್ಪಾದನೆ ಮಾಡ್ತಾರೆ, ಅದು ಯಾಕೆ ಉತ್ಪಾದನೆ ಮಾಡಬೇಕು ಅನ್ನೋ ಎಲ್ಲ ಕೂಲಂಕುಷ ವಿಚಾರಗಳನ್ನು ಈ ಕೇಂದ್ರದಿಂದ ಅವರಿಗೆ ಸಿಗ್ತಾ ಇದೆ. ಇದನ್ನ ಯಾಕೆ ಉತ್ಪಾದನೆ ಮಾಡ್ಬೇಕಪ್ಪ ಅಂದ್ರೆ, ನಮ್ಮಲ್ಲಿ ಇಂಧನದ ಕೊರತೆ ಇದೆ. ನಮ್ಮಲ್ಲಿ ಉತ್ಪಾದನೆ ಮಾಡ್ತಾ ಇರೋದು ಕೇವಲ 17% ಅಷ್ಟೇ, ಇನ್ನು ಉಳಿದಿರೋ 83% ಆಮದು ಮಾಡ್ಕೊಳ್ತಾ ಇದೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಯಾವತ್ತು ಬರೋದಾಗ್ತದೋ ಗೊತ್ತಿಲ್ಲ. ಆ ಉದ್ದೇಶಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರದವರು ನಮ್ಮ ರಾಷ್ಟ್ರದಲ್ಲೇ ಪ್ರಥಮವಾಗಿ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ಒಂದು ಸಂಘಟನೆ ಮಾಡ್ಕೊಂಡ್ಬಿಟ್ಟು ಹೋರಾಟ ಮಾಡಿ ಅದಕ್ಕೆ ರೂಪುರೇಷೆಗಳನ್ನು ಮಾಡಿಬಿಟ್ಟು ಅದಕ್ಕೆ ಒಂದು ಮಂಡಳಿ ಅಂತ ನಿರ್ಮಾಣ ಮಾಡಿದ್ರು. ಆ ಒಂದು ಮಂಡಳಿಯ ಅಧ್ಯಕ್ಷರಾಗಿ ನೂತನವಾಗಿ ಈಗ SC ಸುಧೀಂದ್ರ ಅಂತ ಹೇಳಿ ಬಂದಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಇಂತಹ ಕಾರ್ಯಕ್ರಮಗಳು ಎಲ್ಲಾ ಜಿಲ್ಲೆಗಳಲ್ಲೂ ನಡೀತಾ ಇದಾವೆ, ಜನರಿಗೆ ಮಾಹಿತಿ ಕೊಡಬೇಕು. ಅದೇ ರೀತಿ ಶಿವಶಂಕರ್ ಸರ್ ಎಲ್ ಅಂತ ಮಾರ್ಕೆಟಿಂಗ್ ಮ್ಯಾನೇಜರ್ ಮತ್ತು ವ್ಯವಸ್ಥಾಪನ ನಿರ್ದೇಶಕ ಸಮೇತ ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ಕೊಂಡ್ಬಿಟ್ಟು ಅವರು ರೂಪುರೇಷೆಗಳನ್ನು ಕೊಡ್ತಾ ಇದ್ದಾರೆ. ಮತ್ತೆ GN ದಯಾನಂದ್ ಸರ್ ಅಂತ ಹೇಳಿ ಮಾರ್ಕೆಟಿಂಗ್ ಮ್ಯಾನೇಜರ್, ಅವರು ಸಮೇತ ಈ ಒಂದು ಮಂಡಳಿಯಲ್ಲಿ ಇದ್ದಾರೆ. ಈ ಎಲ್ಲವನ್ನು ಕೇಂದ್ರಗಳನ್ನು ಒಂದೊಂದು ಕಾಲೇಜುಗಳು, ಕೆಲವು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ಕೆಲವು ಕೃಷಿ ಕಾಲೇಜುಗಳಲ್ಲಿ, ಕೆಲವು ಫಿಷರಿ ಕಾಲೇಜುಗಳಲ್ಲಿ, ಕೆಲವು ಬಯೋಫ್ಯೂಯಲ್ ಪಾರ್ಕ್ಗಳಲ್ಲಿ ಈ ಒಂದು ಕೇಂದ್ರಗಳನ್ನು ಕೊಟ್ಟಿದ್ದಾರೆ. ಈಗ ನಮಗೆ ಇದು SGM ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸಿಕ್ಕಿದೆ. ಈ ಒಂದು ಕೇಂದ್ರದ ಸಂಯೋಜಕರಾಗಿ ಡಾಕ್ಟರ್ ರಾಜೇಶ್ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಪ್ರಾಂಶುಪಾಲದ ಡಾಕ್ಟರ್ ಭರತ್ ಸರ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದೀವಿ. ಈಗ ಇಲ್ಲಿ ಏನೇನು ಪ್ರದರ್ಶನಕ್ಕೆ ಇಟ್ಟಿದ್ರೆ ಮತ್ತೆ ಏನೇನು ಸಿಗ್ತದೆ, ನಿಮ್ಮಲ್ಲಿ ಏನೇನು ಎಣ್ಣೆ ತಕ್ಕ ಕೊಡ್ತೀರಾ, ಮಾರಾಟ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಮಗೆ ನೇರವಾಗಿ ರೈತರಿಗೆ ಮಾರುಕಟ್ಟೆ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ರೈತರು ಎಲ್ಲ ಬಿದ್ದು ಹಾಳಾಗ್ತಾ ಇರುವಂತ ಈ ಅಖಾದ್ಯ ತೈಲ ಬೀಜಗಳನ್ನು ಅವರು ಸಂಗ್ರಹಣೆ ಮಾಡಿ ನಮ್ಮ ಕೇಂದ್ರಕ್ಕೆ ತಂದು ಕೊಟ್ರೆ, ಈ ಹೊಂಗೆ ಬೀಜಗಳು ಮಾರ್ಕೆಟ್ ಅಲ್ಲಿ ಕೊಟ್ರೆ ಅವ್ರಿಗೆ ನೇರವಾಗಿ ಕಮಿಷನ್ ಕಟ್ ಮಾಡಿ ಶೂಟ್ ಅಂತ ಹೇಳಿ ಎಲ್ಲ ತೆಗೆದ್ಬಿಟ್ಟು 100 KG ತಗೊಂಡೋದ್ರೆ 80 KG ಅಷ್ಟೇ ಬೆಲೆ ಕೊಡ್ತಾರೆ. ಅದೇ ನಮ್ಮ ಕೇಂದ್ರ ತಂದು ಕೊಟ್ರೆ 100 ಕ್ಕೆ 100 ಹಣವನ್ನು ಸಿಗುತ್ತೆ, ಮತ್ತೆ ಯಾವುದೇ ಕಮಿಷನ್ ಇರೋದಿಲ್ಲ. ಅದರ ಬೆಲೆ ಗುಣಮಟ್ಟಕ್ಕೆ ಆಧಾರಿತವಾಗಿ ಬೆಲೆ ಇರುತ್ತೆ. 40 ರಿಂದ 50 ರೂಪಾಯಿವರೆಗೂ ನಾವು ಬೆಲೆಯನ್ನು ಕೊಡ್ತೀವಿ ಹೊಂಗೆ ಬೀಜಕ್ಕೆ. ಅದೇ ರೀತಿ ಬೇವಿನ ಬೀಜಕ್ಕೂ ಸಮೇತ ತೊಳೆದು ವಾಶ್ ಮಾಡಿ ಬಿಳಿ ರೀತಿಯಲ್ಲಿ ಕೊಟ್ರೆ ಅದಕ್ಕೆ ನಾವು 40 ರಿಂದ 45 ರೂಪಾಯಿವರೆಗೂ ಕೊಡ್ತೀವಿ. ಇನ್ನು ಇಪ್ಪೆ ಅವರ ನೇಚರ್ಗೆ ತಕ್ಕಂತೆ ಯಾವ ಬೀಜ ಸಿಗ್ತದೋ ಅವನ್ನೆಲ್ಲವನ್ನು ನಾವು ಸಂಗ್ರಹಣೆ ಮಾಡಿಬಿಟ್ಟು ಮಾರುಕಟ್ಟೆಗೆ ಲಿಂಕ್ ಮಾಡಿಬಿಟ್ಟು ರೈತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವರು ತಮ್ಮಷ್ಟಕ್ಕೆ ತಾವೇ ಒಂದು ಇಂಧನವನ್ನು ಹಾಕೊಂಡ್ಬಿಟ್ಟು ಇಂಧನ ತಯಾರು ಮಾಡುವಂತ ಅಥವಾ ಎಣ್ಣೆ ತಯಾರು ಮಾಡುವಂತ ಯಂತ್ರವನ್ನು ಹಾಕೊಂಬೋದು, ಆ ಒಂದು ಕ್ರಷಿಂಗ್ ಮಿಷಿನ್ ಅಂತ. ಅದರಲ್ಲಿ ಅವರೇ ಕ್ರಷ್ ಮಾಡಿ ಬಳಸೋದ್ರಿಂದ ಅವರಿಗೆ ಹಿಂಡಿನೂ ಸಿಗುತ್ತೆ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಗೊಬ್ಬರದ ಕೊರತೆ ಉಂಟಾಗೋದಿಲ್ಲ. ಅವ್ರ ಎಣ್ಣೆ ಅಂತಂದ್ಕೊಟ್ರೆ ನಾವು ಡೀಸೆಲ್ ಮಾಡ್ಕೊಂತೀವಿ, ಅವ್ರ ಎಣ್ಣೆ ಅಂತಂದ್ಕೊಬಿಟ್ಟು ಡೀಸೆಲ್ ಬೇಕಾದ್ರೆ ಅವ್ರು ಟ್ರಾಕ್ಟರ್ ಪವರ್ ಟಿಲ್ಲರ್ ಏನಾದ್ರು ಬೇಕಾದ್ರೆ ತಗೊಂಡು ಹೋಗ್ಬೋದು, ಇಲ್ಲಪ್ಪ ದುಡ್ಡು ಕೊಡ್ರಿ ಅಂದ್ರೆ ದುಡ್ಡಾದ್ರೂ ಕೊಡ್ತೀವಿ, ಇಲ್ಲ ಹಿಂಡಿ ಬೇಕಂದ್ರೆ ಹಿಂಡಿಯಲ್ಲ ತಗೊಂಡು ಹೋಗ್ಬೋದು, ರೈತರಿಗೆ ಅನುಕೂಲ ಆಗುತ್ತೆ. ಮತ್ತೆ ಅತಿ ಮುಖ್ಯವಾಗಿ ಈಗ ಇದರ ಬಿಲ ಈ ಬೀಜಗಳ ಸಂಗ್ರಹಣೆ ಕಷ್ಟಕರವಾಗಿರೋದ್ರಿಂದ ನಾವು ಹೋಟ್ಲುಗಳಲ್ಲಿ ಸಂಗ್ರಹಣೆ ಮಾಡ್ತಾ ಇರುವಂತ ಈ ಜೈವಿಕ ಕರಿದ ತ್ಯಾಜ್ಯ ಅಡಿಗೆ ಎಣ್ಣೆ ಅಂತ, ಇದು ಹೋಟ್ಲಲ್ಲಿ ಬಳಸಿ ಉಳಿದಿರುವಂತ ಎಣ್ಣೆ, ಇದನ್ನ ನಾವು ಮಾರುಕಟ್ಟೆಯಲ್ಲಿ ಹೋಟ್ಲಲ್ಲಿ 30 ರಿಂದ 35 ರೂಪಾಯಿವರೆಗೂ ಪರ್ಚೇಸ್ ಮಾಡ್ತಾ ಇದೀವಿ ಪರ್ ಲೀಟರ್. ಪರ್ಚೇಸ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಿರೋದು? ಅದನ್ನ ನಾವು ಸಂಸ್ಕರಣೆ ಮಾಡಿ ಫಿಲ್ಟರ್ ಮಾಡಿ ಅದನ್ನ ರಾಸಾಯನಿಕ ಕ್ರಿಯೆ ಮಾಡಿಬಿಟ್ಟು ಅದನ್ನ ಡೀಸೆಲ್ ಉತ್ಪಾದನೆ ಮಾಡ್ತೀವಿ. ಇದರಲ್ಲಿ ಒಳ್ಳೆ ಪರ್ಸೆಂಟೇಜ್ ಆಫ್ ಬಯೋಡೀಸೆಲ್ ಬರುತ್ತೆ, 90% ವರೆಗೂ ಬಳಸಿದ ಕರಿದ ತ್ಯಾಜ್ಯ ಅಡಿಗೆ ಎಣ್ಣೆಯಿಂದ ಬರುತ್ತೆ. ಅದೇ ಹೊಂಗೆ ಎಣ್ಣೆ ಬೇವಿನ ಎಣ್ಣೆಯಿಂದ 85% ವರೆಗೂ ಬಯೋಡೀಸೆಲ್ ಬರುತ್ತೆ. ಇಲ್ಲಿ ಡೀಸೆಲ್ ತಯಾರು ಮಾಡುವಂತ ಯಂತ್ರ ಇದೆ, ಅದು ಡೀಸೆಲ್ ತಯಾರು ಮಾಡೋ ಯಂತ್ರದಲ್ಲಿ ನಾವು ಮೊದಲು ಏನ್ ಮಾಡ್ತೀವಪ್ಪ ಅಂದ್ರೆ ಎಣ್ಣೆಯನ್ನು ಕಾಯಿಸ್ಬಿಟ್ಟು ಒಂದು ನಿರ್ದಿಷ್ಟ ತಾಪಮಾನಕ್ಕೆ ಕಾಯಿಸ್ಕೊಂತೀವಿ. ಅದಾದ ನಂತರ ಅದಕ್ಕೆ ಕೆಮಿಕಲ್ ಪಾಸ್ ಮಾಡ್ತೀವಿ, ಹಿಂದ್ಗಡೆ ರಿಯಾಕ್ಟರ್ ಇದೆ, ಆ ಕೆಮಿಕಲ್ ರಿಯಾಕ್ಟರ್ ಒಳಗೆ ಮೆಥನಾಲ್ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಮಿಶ್ರಣ ಮಾಡಿಬಿಟ್ಟು ಅದನ್ನ ಸೊಲ್ಯೂಷನ್ ಮಾಡಿ ಅದರೊಳಗೆ ಸ್ಪ್ರೇ ಮಾಡ್ತೀವಿ, ಥ್ರೋ ಮೆಕ್ಯಾನಿಕಲ್ ಸ್ಪ್ರೇ ಮಾಡಿ ವಿತ್ ಮೋಟರ್ ಇದೆ ಸರ್ಕ್ಯುಲೇಷನ್ ಮಾಡ್ತಾ ಇದ್ವಿ, ಸರ್ಕ್ಯುಲೇಷನ್ ಮಾಡಿ ಒಂದು 1/2 hour ಅಲ್ಲಿ ಟೆಸ್ಟ್ ಸ್ಯಾಂಪಲ್ ತೆಗಿತೀವಿ. ಆಗ ಅದು ಸ್ಯಾಂಪಲ್ ಅದರಲ್ಲಿ ಬೈ ಪ್ರಾಡಕ್ಟ್ ಬರುತ್ತೆ ಗ್ಲಿಸರಿನ್ ಅಂತ, ಆ ರೀತಿ ಗ್ಲಿಸರಿನ್ ಬೈಫರ್ಗೇಷನ್ ಆಗಿ ಡೀಸೆಲ್ ಮೇಲ್ಗಡೆ ಸಂಗ್ರಹಣೆ ಆಗುತ್ತೆ. ಆ ರೀತಿ ಬರ್ತಾ ಇದ್ರೆ ನಾವು ಮಾಡಿರೋ ಪ್ರೊಸೆಸ್ ಕರೆಕ್ಟ್ ಇದೆ ಅಂತ ನಿರ್ಧಾರ ಮಾಡಿ ಮತ್ತೆ 1 ತಾಸು ಅದನ್ನ ಸಂಪೂರ್ಣವಾಗಿ ನಾವು ರಿಯಾಕ್ಷನ್ ಮಾಡ್ತೀವಿ. ಆಗ ಸಂಪೂರ್ಣ ರಿಯಾಕ್ಷನ್ ಮಾಡಿ ಅದನ್ನ ಸೆಟ್ಲಿಂಗ್ ಬಿಟ್ಟಾಗ ಇದು ಗ್ಲಿಸರಿನ್ ಬೇರೆ ಸಂಗ್ರಹಣೆ ಆಗುತ್ತೆ ಮತ್ತೆ ಡೀಸೆಲ್ ಬೇರೆ ಸಂಗ್ರಹಣೆ ಆಗುತ್ತೆ. ಈ ರೀತಿಯಾಗಿ ಗ್ಲಿಸರಿನ್ ಕೆಳಗಡೆ ಇರುತ್ತೆ, ಡೀಸೆಲ್ ಮೇಲೆ ಬರುತ್ತೆ, ಯಾಕಂದ್ರೆ ಇದ್ರ ಗಾತ್ರ ತೂಕ ಜಾಸ್ತಿ ಇರೋದ್ರಿಂದ ಡೀಸೆಲ್ ಮೇಲೆ ಇರುತ್ತೆ ಗ್ಲಿಸರಿನ್ ಕೆಳಗಡೆ. ಅದನ್ನ ಗೇಟ್ ವಾಲ್ ಇಂದ ರಿಮೂವ್ ಮಾಡಿಬಿಟ್ಟು ಈ ಒಂದು ಡೀಸೆಲ್ ಅನ್ನು ಸಂಪೂರ್ಣ ಡೀಸೆಲ್ ಆಗಿರೋದಿಲ್ಲ, ಅದನ್ನ ಮತ್ತೆ ಡ್ರೈ ವಾಷಿಂಗ್ ಮೆಷಿನಲ್ಲಿ ತಗೊಂತೀವಿ. ಅದು ಬಿಸಿನೀರಲ್ಲಿ ಅದನ್ನ ಸುಮಾರು ಒಂದು 10 ಬಾರಿ ವಾಶ್ ಮಾಡಿದ್ರೆ ಅದರಲ್ಲಿರುವಂತ ಇಂಪ್ಯೂರಿಟಿ ಆದಂತ ಗ್ಲಿಸರಿನ್ ಸೋಪ್ ವಾಟರ್ ಆಗಿ ಬರುತ್ತೆ. ಮೊದಲ 3 ವಾಶ್ ಅಲ್ಲಿ ಅದೇನಾಗುತ್ತೆ,
ಸೋಪ್ ವಾಟರ್ ನಾವು ನೆಲ ತೊಳಸ್ಲಿಕ್ಕೆ ಅದಕ್ಕೆಲ್ಲ ಬಳಸಬಹುದು. ತದನಂತರ ಬಂದಿರೋ ನೀರೆಲ್ಲ ವೇಸ್ಟ್ ವಾಟರ್ ಅಂತ ಹೊರಗಡೆ ಬಿಡ್ತೀವಿ. ಅಲ್ಲೇ ಪ್ಯೂರಿಫೈ ಆಗಿ ವಾಟರ್ ಎಲ್ಲ ಮಿಕ್ಸ್ ಆಗಿದ್ದಾಗ ಅದನ್ನ ಮತ್ತೆ ಡ್ರೈಯಿಂಗ್ ಮಾಡ್ಬೇಕು. ಯಾಕಪ್ಪ ಅಂದ್ರೆ ವಾಟರ್ ಜೊತೆ ಮಿಕ್ಸ್ ಮಾಡಿರೋದ್ರಿಂದ ಡೀಸೆಲ್ ಡೀಸೆಲ್ ನೀರಿನೊಡೆ ಮಿಶ್ರಣ ಆಗಿದೆ ಅನ್ನೋ ಒಂದು ಅನುಮಾನಕ್ಕೆ ಅದನ್ನ ಹೀಟ್ ಮಾಡ್ಬಿಟ್ಟು ಎವಾಪರೇಟ್ ಮಾಡ್ತೀವಿ. ಎವಾಪರೇಟ್ ಮಾಡಿದಾಗ ಅದರಲ್ಲಿರುವ ನೀರು ಆವಿ ಆಗಿ ಹೋಗುತ್ತೆ, ಕೇವಲ ಡೀಸೆಲ್ ಮಾತ್ರ ಉಳ್ಕೊಂಡು ಆ ಡೀಸೆಲ್ ಅನ್ನು ಆ ಡೀಸೆಲ್ ಅನ್ನು ನಾವು ಎಲ್ಲ ಲ್ಯಾಬೋರೇಟರಿ ಒಳಗಡೆ ಟೆಸ್ಟ್ ಮಾಡ್ಬಿಟ್ಟು ಬಯೋ ಇದು ಫ್ಲಾಶ್ ಪಾಯಿಂಟ್, ಫೈರ್ ಪಾಯಿಂಟ್, ವಿಸ್ಕಾಸಿಟಿ, ಡೆನ್ಸಿಟಿ ಎಲ್ಲ ಟೆಸ್ಟ್ ಮಾಡಿದ್ದಾದ್ಮೇಲೆ ನಮ್ಮ ವಾಹನಗಳೇ ನಾವು ಮಾರುಕಟ್ಟೆಗೆ ಬಿಡ್ತಾ ಇದ್ವಿ. ಈ ಮಾರುಕಟ್ಟೆ ಬೆಲೆಗಿಂತ ನಾವು 2% ಅಥವಾ 2-5 ರೂಪಾಯಿವರೆಗೂ ಕಡಿಮೆ ಬೆಲೆಗೆ ಮಾರಾಟ ಮಾಡಲಿಕ್ಕೆ ನಮ್ಗೆ ಆದೇಶ ಇದೆ. ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯಿಂದ ಅವರ ಆದೇಶದ ಮೇಲೆ ನಾವು ಅದನ್ನ 2-5 ರೂಪಾಯಿವರೆಗೂ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಜನಕ್ಕೆ ಅನುಕೂಲ ಆಗ್ಲಿ, ಜನರಿಗೆ ಮಾಹಿತಿ ಗೊತ್ತಾಗ್ಲಿ ಅಂತ ಅದನ್ನ ಬ್ಲೆಂಡಿಂಗ್ ಮಾಡ್ತಾ ಇದ್ರೆ ಡೀಸೆಲ್ ಅನ್ನ 10-15% ವರ್ಗೂ ಈ ನಾರ್ಮಲ್ ಡೀಸೆಲ್ ಜೊತೆಗೆ ಮಿಶ್ರಣ ಮಾಡಿ ಗಾಡಿಯನ್ನು ಓಡಿಸಬಹುದು. ಇದನ್ನ ನಮ್ಮ ಕಾಲೇಜಿನ ಬಸ್ಗಳು ಆಗ್ತಾ ಇದೆ, ಇದು ಕಾಲೇಜಿನ ಬಸ್ ಆಗ್ತಾ ಇದೆ. ಜಯಮಂಡಿ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಮೊನ್ನೆ ಗಾಂಧಿ ಜಯಂತಿ ಅಂದ್ರೆ ಪ್ರಾತ್ಯಕ್ಷವಾಗಿ ಕೊಟ್ಟು ನಮ್ಮ ಗಾಡಿಗೆ ಚಾಲನೆಯನ್ನು ಸಹ ಕೊಟ್ಟಿದ್ವಿ. ಇದು ನಮ್ಮ KSBD ಅವರ ಆದೇಶದ ಮೇಲೆ ಇದನ್ನ ಗಾಡಿಗೆ ಚಾಲನೆ ಮಾಡುವಂತ ಕಾರಣ. ಮತ್ತು ನಮ್ಮ ಎಲ್ಲ ಜಿಲ್ಲೆಯ ಯಾವುದೇ ಒಂದು ಗ್ರಾಮಕ್ಕೆ ಹೋದಾಗ ಶಾಲಾ ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು, ರೈತ ಸಂಘ ವಿದ್ಯಾರ್ಥಿಗಳಾಗಿರ್ಬೋದು, ಯಾವ್ದಾದ್ರು ಬೇಕಾದ್ರೆ ನಾವು ಅಲ್ಲಿ ಹೋಗಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಇದರ ಬಗ್ಗೆ ಅರಿವನ್ನು ಮೂಡಿಸ್ತೀವಿ, ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ, ತರಬೇತಿಗಳನ್ನು ಸಮೇತ ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ನಾವೇನ್ ಮಾಡ್ತಾ ಇದೀವಪ್ಪ ಅಂದ ರೈತರಿಗೆ ಯಾವ ರೀತಿ ಅನುಕೂಲಗಳಿದೆ ಅನ್ನೋದನ್ನು ಮಾಹಿತಿಯನ್ನು ಸಮೇತ ಕೊಡ್ತೀವಿ. ಇದು ಮುಖ್ಯವಾಗಿ ರೈತರಿಗೆ ಪರಿಸರ ನಿರ್ಮಾಣ ಆಗುತ್ತೆ ಉತ್ತಮವಾಗಿ. ಇದು ನಮಗೆ ಬೀಜಗಳು ಸಿಗಬೇಕಪ್ಪ ಅಂದ್ರೆ ನಾವು ಸಾಮಾಜಿಕ ಅರಣ್ಯ ವಿಭಾಗದೊಂದಿಗೆ ಕೈ ಜೋಡಿಸಿಬಿಟ್ಟು ಎಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಅದಕ್ಕೆ 20% ಅಷ್ಟು ಕ್ರಿಯಾ ಯೋಜನೆಯನ್ನು ರಚನೆ ಮಾಡಿ ಯಾವುದೇ ಒಂದು ಗಿಡಗಳನ್ನ ಮಾಡಬೇಕಾದ್ರೆ ಜೈವಿಕ ಇಂಧನ ಗಿಡಗಳನ್ನೇ ನೆಡಬೇಕು ಅಂತ ಹೇಳಿ ಆದೇಶ ಮಾಡಿಸ್ಬಿಟ್ಟು ಈಗ ಯಾವುದೇ ಪಂಚಾಯತಿಯಲ್ಲೂ ಹೊಂಗೆ ಬೀಜ, ಬೇವಿನ ಬೀಜ ಮರಗಳನ್ನೇ ಕೊಡ್ತಾರೆ. ಅವನ್ನ ನಮ್ಮ ಸಾಲು ಮರಗಳದು ವೇಸ್ಟ್ ಲ್ಯಾಂಡ್ ಅಲ್ಲಿ ಆಗಿರ್ಬೋದು, ಶಾಲೆ ಮೈದಾನದಲ್ಲಾಗಿರ್ಬೋದು, ಶಾಲಾ ಆವರಣದಲ್ಲಾಗ್ಬೋದು ರಚನೆ ಮಾಡಿಬಿಟ್ಟು ಅದನ್ನ ನಾಟಿ ಮಾಡಿಬಿಟ್ಟು ಹೆಚ್ಚು ಸಸ್ಯಗಳ ಒಂದು ಬೆಳವಣಿಗೆಗೆ ಬೆಳೆಸಲಿಕ್ಕೆ ಸರ್ಕಾರದಿಂದ ಆದೇಶ ಇದೆ. ಅವರು ಹೆಚ್ಚು ಬೆಳವಣಿಗೆ ಮಾಡಿಸಿದಷ್ಟು ನಮ್ಗೆ ಹೆಚ್ಚು ಬೀಜಗಳ ಸಂಗ್ರಹಣೆ ಆಗುತ್ತೆ. ಆವಾಗ ಅವರಿಗೆ ಸಂಗ್ರಹಣೆ ಮಾಡಿರೋ ಬೀಜಗಳನ್ನ ನಾವು ಸಂಗ್ರಹಿಸಿ ಅವರಿಗೆ ಒಂದು ಸಂಗ್ರಹಣೆಗೆ ಮಾಡೋದ್ರಿಂದ ಸುಲಭವಾಗಿ ಹಣ ಸಿಗುತ್ತೆ. ಇದು ಸಾಮಾನ್ಯವಾಗಿ ರೈತರು ಎಲ್ಲಾ ಕೆಲಸಗಳು ಮುಗಿದ ನಂತರ ಸಿಗುವಂತ ಬೀಜಗಳು ಏಪ್ರಿಲ್ ಮೇ ನಲ್ಲಿ ಸಿಗೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದಂತ ರೈತ ಚಟುವಟಿಕೆಗಳಿಗೆ ಅಡ್ಡಿ ಆಗುದಿಲ್ಲ. ಆದ್ರಿಂದ ಅವರು ಹೆಚ್ಚು ಸಂಗ್ರಹಣೆ ಮಾಡೋದ್ರಿಂದ ಸುಮಾರು 4-5 ಕ್ವಿಂಟಲ್ ಸಂಗ್ರಹಣೆ ಮಾಡಿದ್ರೆ ಸಾಕು 4-5 ಇಪ್ಪತ್ತು ಸಾವಿರ ಅಂದ್ರೆ ಒಂದು ಹಬ್ಬವನ್ನೇ ಮಾಡ್ಬೋದು. ಅವ್ರು ಯಾವ್ದೇ ಒಂದು ನ್ಯಾಷನಲ್ ಹಬ್ಬಗಳಿದ್ರೆ ಅದ್ ಸುಲಭವಾಗಿ ಅವ್ರ ಮನೆಯಲ್ಲಿ 20,000 ಇದ್ರೆ ಸಂಭ್ರಮಣೆಯಾಗಿ ಆಚರಣೆ ಮಾಡ್ಬೋದು. ಮತ್ತೆ ಇದು ನಮ್ಗೆ ಉತ್ತಮ ಪರಿಸರ ನಿರ್ಮಾಣ ಆಗುತ್ತೆ. ಈ ಒಂದು ಸಸ್ಯಗಳನ್ನ ನಾಟಿ ಮಾಡೋದ್ರಿಂದ ನಮ್ಮ ಸುತ್ತಮುತ್ತ ಉತ್ತಮವಾದ ವಾತಾವರಣ ನಿರ್ಮಾಣ ಆಗುತ್ತೆ. ಮತ್ತೆ ಇದು ಪೊಲ್ಯೂಷನ್ ಫ್ರೀ ಡೀಸೆಲ್, ಇದು ಯಾವ್ದೇ ರೀತಿಯಾದಂತ ವಾಸ ಪರಿಸರಕ್ಕೆ ಹಾನಿ ಆಗೋದಿಲ್ಲ, ದುಷ್ಪರಿಣಾಮಗಳು ಬೀಳೋದಿಲ್ಲ. ಮತ್ತೆ ಇದು ಆಲ್ಟರ್ನೇಟಿವ್ ಫ್ಯೂಯಲ್, ಭವಿಷ್ಯದ ಇಂಧನ, ಜೈವಿಕ ಇಂಧನ, ಇದೊಂದು ಭವಿಷ್ಯದ ಇಂಧನ. ಇದನ್ನು ನಾವು ಪಾಳೆಂಬ ಭೂಮಿ ಆಳೆಂದು ಬಿಡಬೇಡ, ಜೈವಿಕ ಇಂಧನ ಸಸ್ಯಗಳಿಂದ ಸಮೃದ್ಧಿಯನ್ನು ಕಾಣೋಣ ಎಂಬ ನಾಣ್ಣುಡಿಯೊಂದಿಗೆ ನಾವು ಇಂತಹ ಸಸ್ಯಗಳನ್ನು ಬೆಳೆಸಲಿಕ್ಕೆ ಪ್ರೋತ್ಸಾಹ ಮಾಡಿ ನಾವು ವಿಚಾರವನ್ನು ತಿಳಿಸ್ತಾ ಇರ್ತೀವಿ. ಮತ್ತೆ ಅವರು ತಮ್ಮಷ್ಟಕ್ಕೆ ತಾವು ಮನೆಯಲ್ಲಿ ಒಂದು ಸಣ್ಣ ಯಂತ್ರವನ್ನು, ಇದು ಹಿಟ್ಟಿನ ಗಿರಣೋಪಾದಿಯಲ್ಲಿ ಇರುತ್ತೆ, ಆ ಯಂತ್ರವನ್ನು ಅವ್ರು ಹಾಕೊಂಡ್ಬಿಟ್ಟು ಕ್ರಷ್ ಮಾಡ್ಕೊಂಡ್ಬಿಟ್ಟು ಅವರೇ ಮನೆಯಲ್ಲಿ ಎಣ್ಣೆ ಮತ್ತು ಹಿಂಡಿಯನ್ನು ಉತ್ಪಾದನೆ ಮಾಡ್ಕೊಬಹುದು. ಅವರಿಗೆ ಆರ್ಥಿಕವಾಗಿ ಪ್ರಬಲರಾಗ್ತಾರೆ, ಮತ್ತೆ ಇಲ್ಲಿ ಮಾರುಕಟ್ಟೆ ರೀತಿ ಯಾವುದೇ ತೊಂದರೆ ಇರೋದಿಲ್ಲ. ಅವರಿಗೆ ಪ್ರಬಲರಾಗ್ಲಿಕ್ಕೆ, ಆರ್ಥಿಕವಾಗಿ ಪ್ರಬಲರಾಗ್ಲಿಕ್ಕೆ ಇವರಿಗೆ ಅನುಕೂಲ ಆಗುತ್ತೆ. ಈ ರೀತಿಯಾಗಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಏನು ಈ ಶರಣ ಸಂಸ್ಕೃತಿ ಉತ್ಸವದಲ್ಲಿ ನೀವು ಈ ಕೃಷಿ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಡ್ತಿದ್ರ, ಇಲ್ಲಿ ಬರೋ ವೀಕ್ಷಕರು ಅಥವಾ ರೈತರು ನಿಮ್ಮಲ್ಲಿ ಏನ್ ಮಾಹಿತಿ ಕೇಳ್ತಾರೆ, ಅವ್ರಿಗೆ ಆಲ್ರೆಡಿ ಈ ತರ ಇದೆ ಅಂತ ಗೊತ್ತಾ, ನೀವು ಎಷ್ಟು ಜನಕ್ಕೆ ರೀಚ್ ಆಗಿದ್ರ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಇದು ನಾವು ಸಾಕಷ್ಟು ಜನ ಪ್ರತಿ ವರ್ಷದಂತೆ, ಇದು ನಮ್ಮ ಕೇಂದ್ರ ಸುಮಾರು 12 ವರ್ಷ ಆಯ್ತು ಇಲ್ಲಿ ಪ್ರಾರಂಭ ಆಗಿ, ಸಾಕಷ್ಟು ಮಾಹಿತಿಯನ್ನು ಎಲ್ಲ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ರೈತರಿಗೂ ವಿದ್ಯಾರ್ಥಿಗಳು ಎಲ್ಲರಿಗೂ ಕೊಡ್ತಾ ಇರ್ತೀವಿ. ಆದ್ರೂ ಕೆಲವ್ರಿಗೆ ಇನ್ನ ಗೊತ್ತಿಲ್ಲ ಅಂತ ಇರ್ತಾರೆ. ಎಷ್ಟೇನೋ ವಿಚಾರ ಮಾಡಿದ್ರು ಸಮೇತ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಪೇಪರ್ ಅಲ್ಲಿ ಜೈವಿಕ ಇಂಧನ ದಿನಾಚರಣೆ ಬಗ್ಗೆ ಕೊಟ್ಟಿರ್ತೀವಿ, ಜೈವಿಕ ಇಂಧನ ಉತ್ಪಾದನೆ ಮಾಡೋದು ಹೇಗೆ ಅಂತ ಎಲ್ಲರೂ ಮಾಡಿರ್ತೀವಿ. ಆದ್ರೂ ಕೆಲವು ಜನ ಕೊಡ್ತಿರೋದಿಲ್ಲ. ಅದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೋಸ್ಕರ ಇಂತ ಒಂದು ಸಂಸ್ಕೃತಿಯಲ್ಲಿ ಒಂದು ಕೃಷಿ ಮೇಳ ಅಂತ ನಾವು ಈ ಒಂದು ಪ್ರದರ್ಶನಕ್ಕೆ ಇಟ್ಬಿಟ್ಟು ರೈತರಿಗೆ ಮಾಹಿತಿ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ಪ್ರತಿ ವರ್ಷದಿಂದ ಈ ವರ್ಷ ಸಮೇತ ಈ ಒಂದು ಮೇಳ ಮಾಡ್ತಾ ಇದ್ವಿ. ನೆಕ್ಸ್ಟ್ ನಮ್ಮ ಈ ವಿಡಿಯೋ ನೋಡಿದಂತ ವೀಕ್ಷಕರು ನಿಮ್ಮನ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಎಲ್ಲರೂ ಆಫೀಸಿಗೆ ಬರಬೇಕು ಹೆಚ್ಚಿನ ಮಾಹಿತಿಗಾಗಿ ಅಂತಂದ್ರೆ, ನಿಮ್ದು ಸ್ವಲ್ಪ ಆಫೀಸ್ ಇರೋದು, ನಿಮ್ಮ ಹೆಸರು,
ಫೋನ್ ನಂಬರ್ ಲ್ಯಾಂಡ್ಲೈನ್ ಕೊಡ್ತಿರೋ ನಿಮ್ದೆ ಕೊಡ್ತಿರೋ ಸ್ವಲ್ಪ ಮಾಹಿತಿ ಕೊಡ್ತೀರಿ. ನಮ್ಮ ಅವ್ರಿಗೆ ಏನಾದ್ರೂ ಅವಶ್ಯಕತೆ ಇದೆ ಅಂದ್ರೆ ನೇರವಾಗಿ ನಮ್ಮ ಎಸ್ಡಿಎಂ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇರುವಂತಹ ಜೈವಿಕ ಇಂಧನ ಸಂಶೋಧನೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕ ಕೇಂದ್ರಕ್ಕೆ ಭೇಟಿ ನೀಡಬಹುದು. ಇಲ್ಲ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಬೇಕಾದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅವರಲ್ಲಿ ಬೀಜ ಇದ್ರೆ ನಮ್ಗೆ ಕೊಡಬಹುದು. ಹೆಚ್ಚು ಸುಮಾರು 5-10 ಕ್ವಿಂಟಲ್ ಮೇಲೆ ಇದ್ರೆ ನಾವೇ ಹೋಗಿ ಅವರ ಬಳಿ ಸಂಗ್ರಹಣೆ ಮಾಡ್ಕೊಂಡ್ ಬರ್ತೀವಿ. ಸುಮಾರು 5 ಕ್ವಿಂಟಲ್ ಒಳಗಡೆ ಇದ್ರೆ ಅವರು ಬಂದು ನಮ್ಮ ಕಾಲೇಜಿಗೆ ಡೆಲಿವರಿಯನ್ನು ಮಾಡ್ಬೇಕಾಗುತ್ತೆ. ನಾವು ತೂಕ ಮಾಡಿ ಅವ್ರಿಗೆ ಕೊಡ್ತೀವಿ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತ ನಂಬರ್ 9942629433. ಸುನೀಲ್ ಕುಮಾರ್ ಅಂತ ಹೇಳಿ ವೈಜ್ಞಾನಿಕ ಸಹಾಯಕರು ಈ ಕೇಂದ್ರದಲ್ಲಿ ಕೆಲಸ ಮಾಡ್ತಾರೆ. ಸರ್ ವರ್ಕಿಂಗ್ ಟೈಮ್ ಅಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ನಮ್ದು ವರ್ಕಿಂಗ್ ಟೈಮ್ ಬಂದ್ರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಇರ್ತೀವಿ. ಮತ್ತೆ ಮಧ್ಯಾಹ್ನ 2:30 ರಿಂದ 5 ಗಂಟೆವರೆಗೆ ಇರ್ತೀವಿ. ಎಲ್ಲಾ ಸರ್ಕಾರಿ ರಜಾ ದಿನ ಬಿಟ್ಟು ಬಿಟ್ಟು ಹೇಳಿದ್ರೆ ಆ ಟೈಮಲ್ಲಿ. ಹೌದು. ಸುನೀಲ್ ಕುಮಾರ್ ಸರ್, ಈ ಜೈವಿಕ ಇಂಧನದ ಬಗ್ಗೆ ಇದು ಯಾವ ರೀತಿ ಇದು ಪ್ರೋಸೆಸ್ ಆಗುತ್ತೆ, ಏನೇನು ಉಪಯೋಗ ಆಗುತ್ತೆ, ಇದರಿಂದ ನಾವು ಯಾವುದೇ ನಮ್ಮ ಪ್ರಕೃತಿಗೆ ಆಗಲಿ ಏನು ಅಪಾಯ ಇಲ್ಲ, ಮುಂದೆ ಫ್ಯೂಚರಲ್ಲಿ ಜೈವಿಕ ಇಂಧನದ ಮೇಲೆ ನಾವು ಇದೇ ಹೊರಗಡೆಯಿಂದ ತರ್ತಿರೋ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಬೇರೆ ಇಂಧನದ ಮೇಲೆ ಅವಲಂಬಿತ ಆಗದೆ ಮುಂದೊಂದು ಆಲ್ಟರ್ನೇಟ್ ಅಂತ ಹೋದ್ರೆ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಏನೇನು ಮಾಹಿತಿ ಕೊಡ್ತೀರಾ, ಇಲ್ಲಿ ಏನೇನು ಪ್ರದರ್ಶನ ಇಟ್ಟಿದ್ರೆ ಇದ್ರ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ. ನಮಸ್ಕಾರ ಸರ್, ಒಳ್ಳೇದಾಗಲಿ. ನಮಸ್ತೆ.